ಶುಭೋದಯ ಎಲ್ಲ ನನ್ನ ಆತ್ಮೀಯ ವೀಡಿಯೋ ವೀಕ್ಷಕರಿಗೆ ಇಂದು ಶನಿವಾರ ಇಪ್ಪತ್ತನೇ ತಾರೀಕು ಮಾರ್ಚು ಎರಡು ಸಾವಿರದ ಇಪ್ಪತ್ತೊಂದು ನಮ್ಮ ಎಂಟು ನೂರ ಮೂವತ್ತ್ಮೂರು ಏಟ್ ತ್ರೀ ತ್ರೀ ಈ ಮಹಾಸಂಚಿಕೆಗೆ ಸುಸ್ವಾಗತ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಈ ಗಡಿಯಾರದಲ್ಲಿ ಎಂಟು ಗಂಟೆ ಇಪ್ಪತ್ತ ಎರಡು ನಿಮಿಷಗಳು ಏಟ್ ಟ್ವೆಂಟಿ ಸಾರಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಗಳು ಈಗ ಈಗ ನಾವು ಮಾರುತಿ ಮಹಿಮೆಯ ಒಂಬತ್ತನೆಯ ವಿಭಾಗಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಕೋರ್ತೇನೆ ಮಾಮೂಲಿನಂತೆ ಮಾ ಒಂದು ಪಂಚಮುಖಿ ಆಂಜನೇಯನ ಒಂದು ಕವಚ ನಾವೆಲ್ಲ ತೊಡ್ಕೊಳ್ಳೋಣ ಶನಿವಾರ ಆದ್ದರಿಂದ ಪಂಚಮುಖಿ ಆಂಜನೇಯನ ಕವಚ ಪಂಚಮುಖಿ ಆಂಜನೇಯ ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಆದರೂ ಸಾಂದರ್ಭಕ್ಕಾಗಿ ಒಂದೆರಡು ವಾಕ್ಯ ತಮಿಳ್ನಾಡಿನ ಕುಂಭಕೋಣಂನಲ್ಲಿ ಪಂಚಮುಖಿ ಆಂಜನೇಯನ ಒಂದು ಸೊಗಸಾದ ವಿಗ್ರಹ ಇದೆ ಯಾಕೆ ಪಂಚಮುಖಿ ಆಂಜನೇಯ ಅಲ್ಲಿದೆ ಅವನ ದರ್ಶನ ಮಾಡಿದ್ರೆ ಏನಾಗುತ್ತೆ ರಾಮಾಯಣದ ಸಂದರ್ಭದಲ್ಲಿ ರಾವಣನನ್ನು ಘೋಜ್ ಅನ್ನ ಕಂಡುಹಿಡಿಯೋದಕ್ಕೆ ರಾವಣನ ಲಂಕ ಕಂಡುಹಿಡಿಯೋದಕ್ಕೆ ಪಂಚಮುಖಿ ಆಂಜನೇಯ ಬಹಳ ವಿಶೇಷವಾಗಿ ತನ್ನ ಪ್ರಭಾವವನ್ನು ಬೀರ್ತಾನೆ ಅನ್ನೋದೆಲ್ಲ ಅಲ್ಲಿ ಒಂದು ಸ್ಥಳ ಪುರಾಣದಲ್ಲೂ ಇದೆ ಆ ಕವಚವನ್ನು ನಾನು ಈ ನಿಮ್ಮ ಈ ಆರಂಭದಲ್ಲೇ ಮಾರುತಿ ಮಹಿಮೆಯ ಈ ಎಂಟುನೂರ ಮೂವತ್ತ್ ಸಂಚಿಕೆಯಲ್ಲಿ ಆ ಪಂಚಮುಖಿ ಕವಚವನ್ನು ಪಠನೆ ಮಾಡಿ ಮುಂದೆ ವಿಚಾರ ತಿಳ್ಕೊಳ್ಳೋಣ

ിംഹ യേ വന്നസിംഹ ഖരാട്ടോടതി വക്സ് ഫുട് ജാ യ നരസിംഹ गरहट् घोडाः शक्तिवक्त्र स्फुट पद्माक्ष स्फुट पञ्चवक्त्र स्फुट पञ्चवक्त्र ദുതി കോുതി ഹസ് ശൂല ഹസ്ത ശൂല കപാല മുദ്ര ഹലൂ ොස්තේ ශූල කපාහල මුදකරහලෝ කවමෝදකි බූරහෝ කෞමෝදකි බර්ම් කට්වාංගංකුෂ කටවාංගංකුෂම් පාෂ පරුවතදරෝබෝ. പാശ പീതാം വനരം പീതംബരോ വാനരം പഞ്ചവക്ത്ര മഹാഭീമോ പഞ്ചവക്ത്ര മഹാഭീമം त्रिपञ्चनयै नैऋतं कोटि क्षोटि सूर्यकरासु सू। कोटि सूर्यकरासु सू। कपिवक्त्रं कपिवक्त्रं सुतेजसु पीवत्र सुते जय सु ओम याय द्वानर नारसिमहकगर क्रोडा शक्ति वक्र स्पुटम पद्माक्षम स्पुट पञ्चवत्र रुचिरु बा नारक कोटिद्यते हस्ते शूल कपाल मु कर हलो कौ मोदकी भू गृहं कट्वाङ्गाङ्कुश पाश पर्वतधनौ पिताम्बनुवानरु पञ्चवक्त्र महाभीमौ त्रिपञ्चनय नै कोटि सूर्य ಕರ್ರಾಸಂ ಕಪಿವಕ್ತೃ ಕಪಿವಕ್ತ ಸುತೆಜಸ ಕಪಿವಕ್ತ ಸುತೆಜಸು ಕಪಿವಕ್ತ ಸುತೆಜ ಈ ಶನಿವಾರ ದಿವಸ ನಮ್ಮ ಈ ಶಿವಶಕ್ತಿ ಕಲಾ ಕೇಂದ್ರದ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ಈ ತಾರೀಕು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಅಭಿಚಾರ ಮತ್ತು ಭೂತಬಾಧೆ ಶನಿವಾರ ಆಂಜನೇಯನೇ ಈ ಪಂಚಮುಖಿಯ ಕವಚವನ್ನು ನಾವೆಲ್ಲ ಧರಿಸಿ ನಾವು ಮಾರುತಿ ಮಹಿಮೆಯ ಇನ್ನು ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥ ಒಂದು ಪ್ರಮೇಯ ಇಲ್ಲಿ ಮಾರುತಿ ಮಹಿಮೆಯನ್ನು ನಾವು ಹೇಳ್ತಾ ಹೋದರೆ ಹೇಗಿದೆ ಅಂತ ಹೇಳಿದರೆ ಅವನು ಹಿಂದಿನ ಸಂಚಿಕೆಯಲ್ಲಿ ಈ ಈ ಸಂಚಿಕೆಯಲ್ಲಿ ನಾವು ಆರಂಭವೇ ಕೂಡ ಬೃಂದಾವನಿಯಲ್ಲಿ ಆಂಜನೇಯನ ನಮ್ಮ ಹೃದಯ ಬೃಂದಾವನದಲ್ಲಿ ನಾವೆಲ್ಲ ಸ್ಥಾಪಿಸ್ಕೊಂಡಿದ್ದೀವಿ ಅದರಿಂದ ಅವನ ಒಂದು ಪ್ರಭಾವ ಈ ಶನಿವಾರ ಇಡೀ ಪ್ರಪಂಚದ ಮೇಲೆ ಒಳ್ಳೆಯ ಒಂದು ಶಕ್ತಿ ಬುದ್ಧಿ ಯಶಸ್ಸು ಎಲ್ಲ ಲಭಿಸಲಿ ಅಂತ ಹೇಳಿ ಅತ್ಯುಚ್ಚ ಮಟ್ಟದ ದೇವತೆಗಳಲ್ಲಿ ಬ್ರಹ್ಮಚಾರಿ ಅಥವಾ ವಿವಾಹಿತ ಎಂಬ ವ್ಯತ್ಯಾಸ ಇರೋದಿಲ್ಲ ಅಂತ ನಾನು ಹಿಂದೆ ಅದು ಬಹಳ ನೀವೆಲ್ಲ ಬಹಳ ಇಷ್ಟಪಟ್ಟಿದ್ದೀರ ಸರ್ ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳುಗಳು ಮೂವತ್ತು ಮೂವತ್ತೈದು ಆದರೂ ಇಲ್ಲ ಇದನ್ನು ಕೇಳಿ ಎಷ್ಟೋ ಪ್ರಭಾವಿತರಾಗಿದ್ದಾರೆ ಅಂತ ಆಯಿತು ನಮ್ಮ ಈ ಒಂದು ಅಳಿಲ್ ಸಹು ಅಂತೇಳಿ ಹೇಳ್ತೀವಿ ನಮ್ಮ ಶಿವಶಕ್ತಿ ಕೇಂದ್ರದ ಈ ಮಾರುತಿ ಮಹಿಮೆಯನ್ನು ನಾವು ಇಲ್ಲಿ ಸ್ಫೋರಣೆ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಕೆಲವರ ಮೇಲೆ ಪ್ರಭಾವ ಬೀರಿದೆ ಅಂದರೆ ಅದಕ್ಕಿಂತ ನಮಗಿನ್ನೇನು ಒಳ್ಳೆ ಪ್ರತಿಫಲ ಅನ್ನೋದನ್ನು ಯೋಚನೆ ಮಾಡ್ತಾ ಅತ್ಯುಚ್ಚ ಮಟ್ಟದ ದೇವತೆಗಳಲ್ಲಿ ಬ್ರಹ್ಮಚಾರಿ ಅಥವಾ ವಿವಾಹಿತ ಎಂಬ ವ್ಯತ್ಯಾಸ ಇರೋದಿಲ್ಲ ಅಂದರೆ ಆಂಜನೇಯ ಆಗಿದಾನ ಅವನು ಬ್ರಹ್ಮಚಾರಿನ ಅದು ಅವಶ್ಯಕತೆ ಇರೋದನ್ನು ನಾವು ಎಷ್ಟೋ ಜನ ದೊಡ್ಡವ್ರ ವಿಚಾರ ಮಾತಾಡಿದಾಗ ಅದರಲ್ಲಿ ಅವರದ್ದು ಏನು ಮುಖ್ಯವಾಗಿದೆಯೋ ಅದನ್ನು ಮಾತ್ರ ನೋಡಬೇಕು ಅವರು ಪರ್ಸನಲ್ಲಾಗಿ ಅದಕ್ಕೆ ಋಷಿ ಮೂಲ ಗುರುಮೂಲ ನದಿ ಮೂಲ ಇವಕ್ಕೆ ಅದೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ ನಾವು ಯಾವ ಈಗ ಆಂಜನೇಯನ ಕವಚವನ್ನು ನಾವು ಪಂಚಮಕ್ಕೆ ಆಂಜನೇಯನ ಕವಚವನ್ನು ಧರಿಸಿದ್ವಿ ಅದೇ ಓಕೆ ತಿಳ್ಕೊಳ್ಳೋದ್ರಲ್ಲಿ ಸರಿ ಇಲ್ಲಿ ಮುಖ್ಯವಾದ ಎಲಿಮೆಂಟ್ ಏನು ಅಂದರೆ ಭಕ್ತಿ ಅಂದರೆ ಒಂದು ವಿಚಾರದಲ್ಲಿ ನಮ್ಗೆ ಯಾವಾಗ ಶ್ರದ್ಧೆ ಭಕ್ತಿ ಬಂದ್ಬಿಡುತ್ತೆ ಇನ್ನು ಬಾಕಿದೆಲ್ಲ ಗೌಣ ಆಗುತ್ತೆ ಯಾರು ಪರ್ಫೆಕ್ಟ್ ಅನ್ನೋದು ಈ ಪ್ರಪಂಚದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅನ್ನೋದು ಇರೋದೇ ಇಲ್ಲ ಎಕ್ಸೆಪ್ಟ್ ದ ಪ್ರಕೃತಿ ಆ ಪ್ರಕೃತಿಯಲ್ಲಿ ಇಂಪರ್ಫೆಕ್ಟ್ ಮಾಡ್ತಾ ಇರೋದು ನಾವಷ್ಟೇ ಓನ್ಲಿ ಪ್ರಕೃತಿ ಅವ್ರು ಅದು ಟೈಮ್ ಟೈಮ್ ಟೈಮ್ಗೆ ಅದ್ರ ಪಾಡ್ಗೆ ಅದಾಗ್ತಿರುತ್ತೆ ಕಲುಷಿತ ಮಾಡ್ತಾ ಇರ್ತಕ್ಕಂಥವ್ರು ನಾವು ಅನ್ನೋದನ್ನಿಲ್ಲಿ ತೋರ್ಸೋಕ್ಕೋತ್ರ ಎಲ್ಮ ಜನ್ಮವು ಸಂಕಲ್ಪದಿಂದ ಅಂದರೆ ಅಯೋನಿ ಸಂಭವ ಆದ್ದರಿಂದ ಅವರಲ್ಲಿ ಸ್ತ್ರೀ ಅಥವಾ ಪುರುಷ ಎಂಬ ಲಿಂಗಭೇದ ಅದಕ್ಕೆ ನಾವು ಹೇಳೋದು ಏಕಂಸತ್ ವಿಪ್ರಾ ಬಹುದಾ ವದಂತಿ ಪ್ರಕೃತಿ ವಿಚಾರದಲ್ಲಿ ಯಾವ ಅದ್ರ ಪ್ರಕೃತಿಯಿಂದ ಮೇಲೆ ಪುರುಷ ಇದ್ದೇ ಇರುತ್ತೆ ಅನ್ನೋದು ಅದರಿಂದಲೇ ಇಲ್ಲಿ ಸ್ತ್ರೀ ಅಥವಾ ಪುರುಷ ಎಂಬ ಲಿಂಗ ಭೇದ ಇರೋದಿಲ್ಲ ಮನುಷ್ಯರೇ ಈ ತರಹದ ಭೇದ ಮಾಡುತ್ತಾರೆ ನೋಡಿ ಎಷ್ಟು ಕ್ಲಿಯರಾಗೆ ಸ್ತ್ರೀವಾಚಕ ದೇವತೆ ಅನ್ನೋದು ದೇವರ ಶಕ್ತಿಯೇ ಆಗಿರುತ್ತದೆ ಇನ್ನು ಆಂಜನೇಯನ ಇವತ್ತು ಪಂಚಮುಖಿ ಆಂಜನೇಯನ ಕವಚವನ್ನು ಧರಿಸ್ಕೊಂಡಿರೋದ್ರಿಂದ ಅವನ ಚಿರಂಜೀವಿ ಹೇಗೆ ಅನ್ನೋದು ನೋಡೋಣ ಪ್ರಭು ಶ್ರೀರಾಮರು ಪ್ರತಿ ಬಾರಿ ಅವತಾರದಲ್ಲಿಯೂ ಅವರೇ ಆಗಿರುತ್ತಾರೆ ಆದರೆ ಮಾರುತಿ ಮಾತ್ರ ಮಾರುತಿ ಮಹಿಮೆ ನಾವು ಹೇಳ್ತಾ ಇರೋದ್ರಿಂದ ಪ್ರತಿ ಅವತಾರದಲ್ಲಿಯೂ ಬೇರೆ ಆಗಿರುತ್ತಾನೆ ಮಾರುತಿಯು ಸಪ್ತ ಚಿರಂಜೀವಿಗಳ ಪೈಕಿ ಒಬ್ಬನಾಗಿದ್ದರೂ ನಾಲ್ಕು ಯುಗಗಳ ಸಮಾಪ್ತಿಯಾದಾಗ ಈ ಸಪ್ತ ಚಿರಂಜೀವಿಯವರು ಮೋಕ್ಷವನ್ನು ಹೊಂದುತ್ತಾರೆ ಮತ್ತು ಅವರ ಜಾಗಕ್ಕೆ ಅತಿ ಉನ್ನತರಾಗಿರುವ ಏಳು ಜನರು ಬರುತ್ತಾರೆ ಪ್ರತಿಯೊಂದರಲ್ಲಿ ನಾನು ಹಿಂದಿನ ಬರ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲ ಪೋಸ್ಟ್ಗಳು ಅಂತ ಅಂದರೆ ಸಪ್ತ ಚಿರಂಜೀವಿಗಳು ಯಾವಾಗಲೂ ಕೂಡ ಅವರವರು ಒಂದೊಂದು ಯುಗ ಮುಗಿದ ಮೇಲೆ ವಿಲ್ ಈಗ ನಮ್ಮ ನಮ್ಮ ಟರ್ಮ್ ಅಂತೀವಲ್ಲ ಈ ಟರ್ಮ್ ಮೇಲೆ ನಮ್ಮ ನಿತ್ಯ ಜೀವನದಲ್ಲಷ್ಟು ನಮ್ಮ ಆಯಸ್ಸು ಮೇಲೆ ನಾವು ಮತ್ತೆ ನಾವು ಸಾಯೋದು ಅಂದರೆ ಈ ದೇಹಕ್ಕೆ ಸಾ ಆದರೆ ಪ್ರಾಣಕ್ಕೆ ಸಾವಿಲ್ಲ ಅದು ಇದೆಲ್ಲ ಹೈಯೆಸ್ಟ್ ಮೆಸೇಜು ನಮ್ಮ ಆಧ್ಯಾತ್ಮದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಗಳಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ರೀತಿ ಪ್ರಬಹುದಾ ಮದ್ದಂದಷ್ಟು ಏಕಂ ಸತ್ ಅಸತ್ಯವನ್ನು ನಿರೂಪಣೆ ಮಾಡೋಕ್ಕೆ ಯಾವುದೇ ರೀತಿಯಲ್ಲಾಗಲಿ ಆ ದೃಷ್ಟಿ ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂದಾಗಿ ನಾವು ಏನೇ ಮಾಡಿದ್ರೂ ಕೂಡ ಒಂದು ಮೂಲ ಪ್ರಕೃತಿ ಮೂಲ ಪ್ರಕೃತಿ ವ್ಯಕ್ತ ವ್ಯಕ್ತ ಸ್ವರೂಪಣಿ ವ್ಯಾಪಿ ವಿವಿಧಾಕಾರ ವಿದ್ಯಾ ಅವಿದ್ಯಾ ಸ್ವರೂಪಣಿ ಅದೇನೇ ಎಲ್ಲದರಲ್ಲೂ ಅನುರಣಿಸ್ಕೊಂಡು ಇದ್ದಾರೆ ಆ ದೃಷ್ಟಿಯಿಂದ ಕೂಡ ನಮ್ಮ ಮಾರುತಿ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ನನ್ನ ಹಿಂದಿನ ಶ್ಲೋಕಗಳನ್ನು ಹಿಂದಿನ ಸಾ ಇದರಲ್ಲಿ ಹೇಳಿದ್ದೀನಿ ವ್ಯಾ ವ್ಯಾಸ ಬಲಿ ಇವರುಗಳೆಲ್ಲರೂ ಕೂಡ ಸಪ್ತಚಿರಂಜೀವಿ ಅಶ್ವತ್ಥಾಮ ಆಮೇಲೆ ಇದು ಪರಶುರಾಮ ಇವರುಗಳನ್ನೆಲ್ಲ ಸಪ್ತ ಚಿರಂಜೀವಿ ಯಾವ ನಮಗೆಲ್ಲ ಎಣ್ಣೆ ಹೊತ್ತುವಾಗ ಆ ಸಪ್ತ ಚಿರಂಜೀವಿಗಳ ಹೆಸರು ಹೇಳಿ ಸ್ನಾನ ಇದ್ದರು ಅಂದರೆ ನೀವು ಚಿರಂಜೀವಿ ಆಗಿರಿ ಅವಂಥ ಒಂದು ಮಹಾನುಭಾವರ ಒಂದು ಏಳು ಜನರ ಹೆಸರು ಇದಕ್ಕೆ ಬಹಳ ವಿಶೇಷವಾದ ವ್ಯಾಖ್ಯಾನಗಳಿವೆ ಏಳೇ ಯಾಕೆ ಅಂದರೆ ಏಳು ಲೋಕಗಳು ನಮ್ಮಲ್ಲಿರ್ತಕ್ಕಂಥ ಆರು ಪ್ಲಸ್ ಏಳು ಚಕ್ರಗಳು ಆ ಚಕ್ರಗಳಲ್ಲೂ ಸತತ ಚಕ್ರಗಳು ವರ್ಕ್ ಮಾಡ್ತಾ ಇದ್ದರೆ ಮಾತ್ರ ನಮ್ಮ ದೇಹ ಶಾಶ್ವತವಾಗಿರೋದಿಲ್ಲ ದೇಹ ಆದರೆ ಪ್ರಾಣ ಶಾಶ್ವತವಾಗಿರುತ್ತೆ ಆ ದೃಷ್ಟಿಯಿಂದಲೇ ಪಂಚಮುಖಿ ಆಂಜನೇಯನ ಕವಚವನ್ನು ನಾವು ನಾವಿವತ್ತೇನು ಆರಂಭದಲ್ಲಿ ಸ್ಮರಣೆ ಮಾಡಿದ್ವು ಆ ಪಂಚಮುಖಿ ಆಂಜನೇಯ ನಮ್ಮೆಲ್ಲರ ಚಕ್ರ ಮತ್ತು ಸಹಸ್ರಾರವನ್ನು ಯಾವಾಗಲೂ ಕೂಡ ಆಯಿಲ್ ಮಾಡಿ ನೀವು ನೀವೆಲ್ಲ ನೋಡಿರ್ಬೋದು ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನಿಗೆ ಯಾವಾಗಲೂ ಎಣ್ಣೆನ ಅವನು ಪೂರ್ತಿ ಅವಿಗ್ರಹಕ್ಕೆ ಸವರ್ತಾರೆ ಅಂದರೆ ಅರ್ಥ ಮೂರ್ನಾಲ್ಕು ಅರ್ಥಗಳಿದೆ ಭಾವನೆಗಳಲ್ಲಿ ಆಂಜನೇಯ ಒಬ್ಬ ನಾನು ಅವನ ವ್ಯತ್ತರು ನಾನು ಕವಚ ಹೇಳಿದಾಗ ಅವನು ಕೌಮೋದಿಕಿ ಅಂದರೆ ಗದೆ ಯಾವಾಗಲೂ ಅವನು ಅದರಲ್ಲೂ ಕುಸ್ತಿ ಮಾಡ್ತಾರಲ್ಲ ಅವ್ರಿಗೆ ಆಂಜನೇಯ ಮೂಲ ದೇವರು ಕುಸ್ತಿ ಮಾಡುವಾಗ ಮೈಗೆಲ್ಲ ಎಣ್ಣೆ ಸವರ್ಕೊಂಡು ಪಳ ಪಳ ಅಂತ ಹೊಳಿತಾ ಇರ್ತಾನೆ ಆಂಜನೇಯ ಅಂದರೆ ಅಲ್ಲಿ ಏನು ಅಂದರೆ ಶಕ್ತಿ ಬಲವಾನ ಆ ಶಕ್ತಿಯಿಂದ ನಾವು ನಮ್ಮಲ್ಲಿ ಯಾರಲ್ಲಿ ದೇಹದ ಮೂಲ ಶಕ್ತಿ ಸೊಗಸಾಗಿ ಪುಟಿತು ಹೊರಗೆ ಹೊರಗೆ ಅವರಲ್ಲಿ ಮುಖದಲ್ಲೇ ತೇಜಸ್ಸು ಕಳೆ ಇರುತ್ತೆ ಅಂತಹ ಪಂಚಮುಖಿ ಏನು ಕವಚ ಅದರ ವಿವರ ನಾನು ಹೇಳಲಿಲ್ಲ ಮತ್ತು ಮಧ್ಯದಲ್ಲಿ ಇಲ್ಲಿ ಹೇಳುವಾಗ ಅವನ ತತ್ವ ಅದರ ಕ್ಷಮತೆ ಮತ್ತು ಅವನ ಪ್ರಕಟ ಶಕ್ತಿ ಬಗ್ಗೆ ಕೊಂಚ ವಿಚಾರ ತಿಳ್ಕೊಳ್ಳೋಣ ಇವುಗಳು ಇದರಲ್ಲಿ ತತ್ವ ಕ್ಷಮತೆ ಮತ್ತು ಪ್ರಕಟ ಶಕ್ತಿ ಅಂತ ಹೇಳಿದ್ರೆ ನಾನು ರಾಮಾಯಣವನ್ನು ವಿವರಣವೇ ವಿವರವಾಗಿ ಸುಂದರಕಾಂಡ ಮತ್ತು ಕಿಶ್ಕಿಂದ ಹೇಳೋ ಸಂದರ್ಭದಲ್ಲಿ ಅದು ಒಂದು ಐದಾರು ಅಭಿಯಾನ ಆಗುತ್ತೆ ಆಗ ಹೇಳಿ ಆದರೆ ಈಗ ಸಾಂದರ್ಭಿಕವಾಗಿ ಇವನು ಒಂದು ವಿಷ್ಣು ತತ್ವ ಮಾರುತಿಯು ಶಿವನ ಅವತಾರವಾಗಿದ್ದರೂ ಕೂಡ ರಾಮನ ಉಪಾಸನೆಯಿಂದ ಅವನಲ್ಲಿ ವಿಷ್ಣು ತತ್ವವು ಹೆಚ್ಚಾಗಿದೆ ಅದೇ ನಾವು ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಶಿವಸ್ಥೆ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಎಲ್ಲೋ ಹಾಗೆ ನೋಡಿಕೊಂಡ್ರೆ ಆ ಮಾರುತಿ ಶಿವನ ಇನ್ನೊಂದು ರೂಪ ಅದರಿಂದ ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಈ ಆಂಜನೇಯ ದೂತ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಭೇದ ಮಾಡಬಾರ್ದು ಅವನ ಕ್ಷಮತೆ ಮತ್ತು ವಿಷ್ಣುವಿನ ಕೆಲವು ರೂಪಗಳು ಮತ್ತು ಪರಿವಾರ ದೇವತೆಗಳನ್ನು ಸ್ವಲ್ಪ ನೋಡೋಣ ಮೂರ್ತಿ ವಿಜ್ಞಾನ ಇಲ್ಲಿ ಈ ಬ ಇವನು ನಮ್ಮ ಹನುಮಂತ ಅಥವಾ ಮಾರುತಿಯ ಮಹಿಮೆಯನ್ನು ನಾವು ತಿಳಿಯುವಾಗ ಅವನ ಬಣ್ಣ ಹನುಮನಂತನ ಸ್ವರೂಪದ ಬಗ್ಗೆ ವಿಧ ವಿಧವಾದ ಮಾಹಿತಿಯು ಕಂಡುಬರುತ್ತೆ ನೋಡಿ ಇದೊಂದು ವಿಶೇಷತೆ ನಾವು ಯಾ ಬೇರೆ ದೇವರುಗಳಿಗೆ ಇಲ್ಲದೆ ಇರೋದು ಏನಪ್ಪ ಅಂದರೆ ಮಾರುತಿ ಗಣಪತಿ ಇವರುಗಳ ಬಗ್ಗೆ ನಾವು ಈಗ ಕರೋನಾದ್ರಿಂದ ಮಾಡಲಿಲ್ಲ ಎಷ್ಟು ರೀತಿ ಅಲಂಕಾರ ಮಾಡ್ತೀವಿ ನಾವು ಗಣಪತಿನ ಬೇರೆ ಬೇರೆ ರೀತಿ ಬಿಂಬಿಸ್ತೀವಿ ಅದೇ ರೀತಿ ಮಾರುತಿಯನ್ನು ಅಷ್ಟೇ ಕೆಲವು ಇವರೆಲ್ಲ ನಮಗೆ ತುಂಬ ಹತ್ತಿರ ಆಗ್ತಾರೆ ಯಾಕೆಂದರೆ ಇವರೆಲ್ಲ ದೇವರ ಬಂಟರು ಅಂದರೆ ಸೇವಕರು ಅವ್ರ ಜೊತೆ ನಮಗೆ ಜಾಸ್ತಿ ಸಲಿಗೆ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಟು ರೀಚ್ ದಿ ಹೈಯೆಸ್ಟ್ ಗೋಲ್ ಥ್ರೂ ದೀಸ್ ಭಕ್ತರು ಮಹಾಭಕ್ತರು ಇವರು ಆ ದೃಷ್ಟಿಯಿಂದ ನಮ್ಮ ನಮ್ಮ ಹನುಮಂತ ಅವನ ಸ್ವರೂಪದ ಬಗ್ಗೆ ವಿವಿಧವಾದ ಮಾಹಿತಿ ಕಂಡುಬರುತ್ತೆ ಬೇಕಾದಷ್ಟು ಥರ ಅವನನ್ನು ಚಿತ್ರಿಸ್ಕೋಬೋದು ಇವನು ಬಹುಶಃ ಕೆಂಪು ಬಣ್ಣ ಮತ್ತು ಅಪರೂಪವಾಗಿ ಕಪ್ಪು ಬಣ್ಣವುಳ್ಳುವನು ಆಗಿರ್ತಾನೆ ಕೆಂಪು ಬಣ್ಣದ ಹನುಮಾನೆಂದರೆ ಸಿಂಧೂರದಿಂದ ಲೇಪಿಸಲ್ಪಟ್ಟಿರ್ತಕ್ಕಂಥ ನಾವು ನೋಡಿದ್ದೀವಿ ಆಂಜನೇಯನ ದೇವಸ್ಥಾನದಲ್ಲಿ ಅವನು ಕಪ್ಪು ಬಣ್ಣವು ಶನಿಯ ಪ್ರಭಾವದಿಂದ ಉಂಟಾಗಿರ್ಬೋದು ಅದರ ಅದೃಷ್ಟಿಂದನೇ ಇವತ್ತಿನ ದಿವಸ ನಾನು ಈ ಕವಚ ಶನಿವಾರದ ದಿವಸ ನಾನು ಈ ಮುಖ್ಯವಾದ ಒಂದು ಕವಚ ನಿಮ್ಮ ಮುಂದೆ ಹಂಚಿಕೊಂಡೆ ನೋಡಿ ಪಂಚಮುಖಿ ಆಂಜನೇಯನ ಕವಚ ಇಲ್ಲಿ ಶನಿವಾರದ ದಿವಸ ಶನಿ ಪ್ರಭಾವ ಮತ್ತು ಆಂಜನೇಯ ಅಥವಾ ಮಾರುತಿಯ ಪ್ರಭಾವ ಇವೆರಡು ಆದ್ದರಿಂದ ಅವನು ಕಪ್ಪು ಬಣ್ಣವು ಶನಿಯ ಪ್ರಭಾವದಿಂದ ಉಂಟಾಗಿರಬಹುದು ಶನಿನ ನಾವು ಯಾವಾಗಲೂ ದಿವಾಕರತನಜಂ ಶನೈಶ್ಚರಂ ಧೀರತರಂ ಸಂತತಂ ಚಿಂತೆಯೇಹ ಭವಾಂಬುನಿದವು ನಿಮಗ್ನ ಭಯಂಕರಂ ಅತಿಕ್ರೂರಫಲದಂ ಭವಾನೀಶ ಕಟಾಕ್ಷ ಪಾತ್ರಭೂತಂ ಭಕ್ತಿಮತಾಂ ಅತಿಶಯ ಶುಭಫಲದ ಕಾಲಾಂಜನ ಕಾಂತಿಯುಕ್ತ ದೇಹಂ ಕಾಲಸಹೋದರಂ കഹം നീലാംശു പുഷ്പലാവൃതം നീലരത്നഭൂഷണാലൃതം മാലിവിനുദുരുഗുഹമുദി മകരകുംഭരാശിനഥം തിലതൈലമിശ്രിതീപ്രിം ദയാസുദാസാഗരം നിർഭയം കാളദണ്ഡപരിപീഡിതാനും കാമിതർത്ഥലത കാമധേനു കാളചക്വേദ ചിത്രം കൽപ്പതഛാദേവീ സോനും ദിവാകർത്തും ശനൈശ്ചരം ധീരതരം സന്തം ഇതു മാരുതികെ ಮತ್ತು ಶನಿಗೆ ಇವರಿಬ್ಬರ ಪ್ರಭಾವ ನಾವು ಇವತ್ತು ಪಂಚಮುಖಿ ಆಂಜನೇಯನನ್ನು ಏನು ಸ್ಮರಿಸ್ಕೊಂಡು ಅವನ ಕವಚ ನ ಈ ಶನಿವನ ಆರಂಭ ಮಾಡಿದ ದಿವಸದಿಂದ ಇವತ್ತು ಈ ಶನಿವಾರ ಮಂಗಳವಾರ ನಾವು ಆರಂಭ ಮಾಡಿದ್ವು ಈ ಆ ಮಾರುತಿ ಮಹಿಮೆಯನ್ನು ಇದು ಆದ ಬಂದಿರೋ ಈ ಶನಿವಾರದಲ್ಲಿ ಈ ಕವಚವನ್ನು ಧರಿಸಿ ನಾವು ಏನೇ ಕಷ್ಟ ಬರಲಿ ಈ ಕವಚ ಇದೊಂದು ರೀತಿ ವಜ್ರ ಕವಚ ಇವನು ಆ ಹನುಮಂತನ ಅವನು ಹೇಳಬೇಕು ಅಂದ್ರೆ ಅವನು ಅವನಲ್ಲಿ ವಜ್ರ ಕವಚ ಇದ್ದಿದ್ದರಿಂದಲೇ ಅವನಿಗೆ ಎಲ್ಲ ರೀತಿಯ ಶ್ರೇಯಸ್ಸು ಬಲವಾದ ಬುದ್ಧಿವಂತ ಇಷ್ಟು ಎಲ್ಲ ಶಕ್ತಿಗಳು ನಮಗೆ ಎಲ್ಲರಿಗೂ ಲಭಿಸ್ಲಿ ಅನ್ನೋ ದೃಷ್ಟಿಯಿಂದ ಈ ಶನಿವಾರ ಶನಿಗೂ ಶನಿವಾರ ಶನಿ ಮಹಾರಾಜನಿಗೂ ಮತ್ತು ಹನುಮಂತನಿಗೂ ಬಹಳ ಹೊಂದಾಣಿಕೆ ಆದ್ದರಿಂದ ಈ ಎರಡೂ ದೇವರನ್ನು ನಾವು ಶನಿವಾರ ದಿವಸ ಸ್ಮರಣೆ ಮಾಡ್ತಕ್ಕಂಥದ್ದು ಆ ದೃಷ್ಟಿಯಿಂದಲೇ ಅವನ ಕಪ್ಪು ಬಣ್ಣವು ಶನಿಯ ಪ್ರಭಾವದಿಂದಲೂ ಉಂಟಾಗಿರಬಹುದು ಅಂದರೆ ನೋಡಿ ಟೆಲ್ ಹೂ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ವಾಟ್ ಯು ಆರ್ ಅಂತ ನಾವೇನು ಹೇಳ್ತೀವಿ ಸಾಮಾನ್ಯವಾಗಿ ನಾವು ಯಾರು ತುಂಬ ಕ್ಲೋಸ್ ಆಗಿರ್ತೀವೋ ಅವ್ರಿಗೆ ನಮ್ಮ ನಮ್ಮ ಮಾತುಕತೆ ವ್ಯವಹಾರ ಎಲ್ಲವೂ ಕೂಡ ಪ್ರತಿನಿತ್ಯ ಟ್ವೆಂಟಿ ಫೋರ್ ಬೈ ಸೆವೆನ್ ಅವ್ರನ್ನೇ ಸ್ಮರಿಸ್ತಿದೆ ಅವರಲ್ಲಿರೋ ಎಲ್ಲ ಗುಣಗಳು ನಮಗೆ ಬರುತ್ತೆ ಬೇಡ ಅಂದರೂ ಬರುತ್ತೆ ಹಾಗೆಯೇ ಇದು ಕೂಡ ಈ ದೇವರಲ್ಲಿ ಶನಿ ಮತ್ತು ಮಾರುತಿ ಇವರಿಬ್ಬರಲ್ಲೂ ಬಹಳ ಸಖ್ಯ ಆಗಿರೋದರಿಂದ ಆ ವಾರದಲ್ಲಿ ಶನಿನ ಪ್ರ ಪೂಜಿಸಿದ್ರೆ ಹನುಮಂತನಿಗೆ ಸಂತೋಷ ಆಗುತ್ತೆ ಅಂದರೆ ಹಾಗೆ ಇಲ್ಲಿ ಒಂದು ಮೈತ್ರಿ ನಿಜವಾದ ಫ್ರೆಂಡ್ಶಿಪ್ ಹೇಗಿರುತ್ತೆ ಅನ್ನೋದಕ್ಕೆ ಶನಿ ಮತ್ತು ಮಾರುತಿಯ ಸ್ನೇಹ ಇದು ಅವನ ಕಪ್ಪು ಮಣ್ಣು ಶನಿಯ ಪ್ರಭಾವದಿಂದ ಉಂಟಾಗಿರಬಹುದು ಹನುಮಂತನು ರುದ್ರಾವತಾರ ಅಥವಾ ರುದ್ರಪುತ್ರನೆಂದು ಪ್ರಖ್ಯಾತಿ ಹೊಂದಿದ್ದಾನೆ ರುದ್ರನು ರಕ್ತವರ್ಣದವನಾದ್ದರಿಂದ ಹನುಮಂತನು ಕೆಂಪಾಗಿರಬಹುದು ಹನುಮಂತನ ಕೆಂಪು ಆದ ನಂತರ ಅವನ ಸಿಂಧೂರ ಪ್ರೇಮದ ಕಥೆಗಳು ಉಂಟಾದವು ಇವು ಇದರಲ್ಲಿ ನೋಡಿ ಬಹಳ ವಿಚಾರಗಳಿದೆ ಅದನ್ನ ಮೂರ್ತಿ ವಿಜ್ಞಾನದಲ್ಲ ಒಂದು ಮೂರ್ತಿ ನೋಡ್ತಾ ಇದ್ವಿ ನಾವು ಆ ಮೂರ್ತಿ ನಾವು ಏನು ಕಾಣ್ತೀವಿ ಒಂದು ಅಕ್ ಆಕೃತಿ ವಿಗ್ರಹ ಆ ವಿಗ್ರಹವನ್ನು ಆಕೃತಿ ನೋಡಿದಾಗ ಅವನ ಕೃತಿಗಳನ್ನು ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ವಿಕೃತಿಗಳೆಲ್ಲ ಹೊರಗಡೆ ಹೋಗಿ ನಮಗೆ ಸುಕೃತಿಗಳು ಲಭಿಸುತ್ತವೆ ಇದು ಮೂರ್ತಿ ವಿಜ್ಞಾನದ ಒಂದು ಮೂಲ ತತ್ವ ಒಮ್ಮೆ ಸೀತೆ ಸ್ನಾನವಾದ ನಂತರ ಹಣೆ ಮೇಲೆ ಸಿಂಧೂರದ ತಿಲಕವನ್ನು ಇಟ್ಟುಕೊಂಡ್ಳು ಹನುಮಂತನು ಅದರ ಕಾರಣವೇನೆಂದು ವಿಚಾರಿಸ್ತಾ ಆಗ ಸೀತೆಯು ಅದರಿಂದ ನಿನ್ನ ಪ್ರಭುಗಳ ಆಯುಷ್ಯವು ವೃದ್ಧಿಸುತ್ತದೆ ನೋಡಿ ಇದು ಮಾರುತಿ ಒಬ್ಬ ಮಗ ಕೇಳ್ತಾನೆ ಅವನಿಗೆ ತಾಯಿ ತಾಯಿನ ಯಾಕಮ್ಮ ನೀನು ಯಾವಾಗಲೂ ಸಿಂಧೂರ ಇಟ್ಕೊಳ್ತೀಯ ಅಂತ ಕೇಳಿದಾಗ ನೋಡಿ ಹೇಳೋದವಳು ನಿನ್ನ ಪ್ರಭುಗಳ ಆಯುಷ್ಯ ವೃದ್ಧಿಸ್ತದೆ ರಾಮನ ಬಗ್ಗೆ ಹೇಳಬೇಕಾರೆ ಅವಳು ಹೇ ಮಾತು ಹನುಮಂತನ ಇದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತನ್ನ ಸರ್ವಾಂಗಕ್ಕೂ ಸಿಂಧೂರವನ್ನು ಹಚ್ಚಿಕೊಂಡನು ಅಂದರೆ ಎಂಥ ಉತ್ಕಟವಾದಂಥ ರಾಮಭಕ್ತಿ ಹನುಮಂತನಿಗೆ ಹನುಮಂತನಿಗೆ ಸೀತೆ ಹಾಗೆ ಹಾಗೇಳದೆ ಇಟ್ಟಿಗೆ ಅವನು ತಕ್ಷಣ ತನ್ನ ಇಡೀ ಬಾಡಿಗೆ ಸಿಂಧೂರವನ್ನು ಲೇಪನ ಮಾಡ್ಕೊಳ್ತಾನಂತೆ ಇದೆಲ್ಲ ಕೆಲವು ಮೂರ್ತಿ ವಿಜ್ಞಾನದ ಕೆಲವು ವಿಚಾರಗಳನ್ನು ಮಕ್ಕಳು ಕೇಳಿದ್ರಂತೆ ಯಾಕೆ ಯಾವಾಗಲೂ ಸಿಂಧೂರ ಇಷ್ಟ ಆಯಿತು ಅಂದರೆ ಇದಕ್ಕೆಲ್ಲ ಬಹಳ ಭಾರಿ ಕಥೆ ಇದೆ ನಾನೆಲ್ಲ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ಮಾಡಿ ಒಂದೊಂದು ವಿಚಾರನ ತಿಳಿಸ್ಕೊಂಡು ಬರ್ತಾಯಿದ್ದೀನಿ ಇದಲ್ಲದೇ ಇನ್ನೊಂದು ವಿಚಾರ ಒಮ್ಮೆ ಹನುಮಂತ ದ್ರೋಣಗಿರಿಯನ್ನು ಎತ್ತಿಕೊಂಡು ಲಂಕೆಗೆ ಹೋಗುತ್ತಿದ್ದಾಗ ಭರತರು ಅವನ ಮನೆಯಲ್ಲಿ ಅವನ ಮೇಲೆ ಬಾಣ ಬಿಟ್ಟ ನೋಡಿ ಇಲ್ಲೂ ಕೂಡ ನಮ್ಮ ಹನುಮಂತ ಯಾವಾಗಲೂ ಇದು ಲಕ್ಷ್ಮಣ ಸಂಜೀವಿನಿ ಹನುಮಂತನಿಗೇನು ಅಂದರೆ ಅವನ ಶಕ್ತಿನ ನಾವು ಹೇಗೆ ನೋಡಬೇಕು ಅಂತ ಹೇಳಿದ್ರೆ ಅವನಿಗೆ ಮರ ಗಿಡ ದೊಡ್ಡ ದೊಡ್ಡ ಮರಗಳು ಹೋದರೆ ಅವನಿಗೆ ಒಂದು ಸಣ್ಣಗೆ ಇದ್ದ ಹಾಗೆ ಅವನಿಗೆ ಯಾವುದೇ ಒಂದು ಪರ್ವತ ಏನೋ ತೊಗೊಂಬ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೇಳೋದು ನಮಗೆ ಆಗದೇ ಇದ್ದ ಕೆಲಸ ಕೆಲವು ಸಂದರ್ಭದಲ್ಲಿ ತುಂಬ ಜೀವನದಲ್ಲಿ ಇದು ನಮ್ಮ ಕೈ ಸಾಧ್ಯ ಎಷ್ಟೋ ಜನ ಮದುವೆ ಮುಂಚೆ ಮಾಡುವಾಗಲೂ ಕೂಡ ಒಂದು ತುಂಬ ದೊಡ್ಡದಾಗಿ ಹಮ್ಮಿಕೊಂಡ್ಬಿಟ್ಟಿರ್ತಾರೆ ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗು ಶನಿವಾರದ ದಿವಸ ಶನಿದೇವ್ರಿಗೆ ಹೋಗಿ ಎಳ್ದೀಪ ಹಚ್ಬಿಟ್ಟು ಎಲ್ಲ ನಾವು ಕಾಯ್ಕೊಂಡಿರೋ ಕ ಯಾವುದು ಕ ಶುರು ಮಾಡಬೇಕೋ ಕೆಲಸ ಅದು ಒಳ್ಳೆ ಹೂವಿನ ಸರ ಎದ್ದಾಗಲಿ ಅಂತ ಹರಿಸ್ಕೊಳ್ಳೋದು ಆ ದೇವ್ರನ್ನ ಪ್ರಪ್ರಿಷಿಯೇಟ್ ಮಾಡಿ ಪೂಜಿಸೋದು ಇದು ನಿಜವಾಗ್ಲೂ ನಮಗೆಲ್ಲರಿಗೂ ಒಂದು ಸೈಕಲಾಜಿಕಲಿ ಹಾಂ ಇದು ಮಾಡಿದ್ದೀವಿ ನಮ್ಮ ಆ ದೃಷ್ಟಿಯಿಂದ ನಮ್ಮ ಕೆಲಸ ಒಂದು ಎಲ್ಲೂ ಕೂಡ ಸುವ್ಯವಸ್ಥವಾಗಿ ನಡೆಯುತ್ತೆ ಅನ್ನೋದು ಮನಸ್ಸಿಗೆ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಕೊಡುತ್ತೆ ಆ ದೃಷ್ಟಿಯಿಂದ ಒಮ್ಮೆ ಹನುಮಂತ ದ್ರೋಣಗಿರಿಯನ್ನು ಎತ್ಕೊಂಡು ಲಂಕೆಗೆ ಹೋಗ್ತಾ ಇದ್ದಾಗ ಭರತ ಅವನ ಮೇಲೆ ಬಾಣ ಬಿಟ್ಟ ಅದರಿಂದಾಗಿ ಅವನ ಕಾಲಿಗೆ ಗಾಯವಾಯಿತು ಈ ಗಾಯವು ಸಿಂಧೂರ ಮತ್ತು ಎಣ್ಣೆಯನ್ನು ಹಚ್ಚಿದ್ದರಿಂದ ವಾಸಿಯಾಯಿತು ಆದ್ದರಿಂದ ಹನುಮಂತನಿಗೆ ಸಿಂಧೂರ ಮತ್ತು ಎಣ್ಣೆ ಇಷ್ಟ ನಾನು ಹೇಳಿದೆ ನೋಡಿ ಯಾಕೆ ಇಂದ ಇದೆಲ್ಲ ಕೆಲವು ಒಂದೊಂದಕ್ಕೂ ಅದು ಹಾಗ ಇನ್ನೊಂದು ಬರುತ್ತದು ಭರತ ಹಾಗೆ ನೋಡ್ಕೋದು ಯಾಕೆ ಅವನ ಮೇಲೆ ಬಾಣ ಬಿಟ್ಟ ಅವ್ನು ಯಾಕೆ ಬಿಟ್ಟ ಅಂತ ಹೇಳಿದ್ರೆ ಗೊತ್ತಿಲ್ಲ ಅವ್ನ ಹನುಮಂತ ಯಾರು ಅನ್ನೋದು ಗೊತ್ತಿಲ್ಲ ಪರೋ ಇದು ಪರೋ ಗಿರಿನೆಲ್ಲ ಹೊತ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ಅದು ನೋಡಿ ಎಲ್ಲಿ ಇಲ್ಲಿ ಒಂದು ಬಹಳ ಒಂದು ಮಾರಲ್ಲಿದೆ ನಮ್ಮ ಈಗಲೂ ಪೊಲೀಸ್ ಸಿಮ್ ಸಂಹಿತೆಯಲ್ಲಿದೆ ಯಾರು ಕಳ್ಳರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದರೆ ವಿಧಿ ಇಲ್ಲದೆ ಇದ್ದಾಗ ಎಲ್ಲಿ ಗುರಿ ಇಡಬೇಕು ಅಂತೇಳಿದ್ರೆ ನಾಟ್ ಅಪ್ಪರ್ ಪೋರ್ಷನ್ ಕೆಳಗಡೆ ಒಂದು ಇನ್ನು ಇನ್ವೇರಿ ಹಿಡಿಯೋಕ್ಕೆ ಆಗೋಲ್ಲ ಅಂದಂಗೆ ಮಾತ್ರ ಲಾಸ್ಟ್ ರಿಸಾರ್ಟು ಅವ್ರ ಕಾಲಿಗೆ ಗಾಯ ಮಾಡಿ ಬೀಳಿಸೋ ಹಾಗೆ ಮಾಡಬೇಕು ಇದು ಆಮೇಲೆ ಕುಸ್ತಿ ಪಟ್ಟುಗಳು ಅಷ್ಟೇ ಕುಸ್ತಿ ಆಡಾಗ ಏನು ಅಂದರೆ ಯಾರು ಪ್ರಾಣ ತೆಗಿಬೇಕು ಅಂತಲ್ಲ ಇದರಲ್ಲಿ ಪಟ್ಟುಗಳು ಅಂತಿರುತ್ತೆ ಅದಕ್ಕೂ ಕೂಡ ಬಹಳ ಹೊಸ ಹೊಸ ಹನುಮಾನ್ ಪಟ್ಟು ಅಂತಲೇ ಇದೆ ಅನು ಯಾಕೆಂದ್ರೆ ಹನುಮಾನು ಹನುಮಂತ ಮಾರುತಿ ಇದನ್ನಲ್ಲ ಭಾರಿ ಕುಸ್ತಿಪಟು ಆಮೇಲೆ ಗದೆ ಅವನ ಕೈಯಲ್ಲಿರುತ್ತೆ ಗದೆಯಲ್ಲೂ ಅಷ್ಟೇ ಎಲ್ಲೆಲ್ಲೂ ಸಿಕ್ಕಾಬಿಟ್ಟು ತಲೆ ಒಂದೇ ಹಿಟ್ಟು ಹೊಡೆದ್ರೆ ಗಲೆ ತಲೆ ಮೇಲೆ ನೋಡಿದ್ರೆ ಇದು ಇವೆಲ್ಲ ಮಲ್ಲೆ ಯುದ್ಧಗಳು ಇವುಗಳೆಲ್ಲ ಮಾಡಿದ ಇದಕ್ಕೆ ಇವನು ಕುಸ್ತಿಗೆ ಇನ್ನೊಂದು ಹೆಸರು ಮಲ್ಲೆ ಯುದ್ಧ ಅಂತ ನಮ್ಮ ಶಕ್ತಿ ಪ್ರದರ್ಶನ ಅಷ್ಟೇ ನಾಟ್ ಒಬ್ಬರನ್ನ ಇದು ಇದು ಇಟ್ ವಿಲ್ ನೆವರ್ ಅಮೌಂಟ್ಸ್ ಟು ಹಾಗೆ ಮಾಡೋಕ್ಕಾಗಿದೇ ಕುಲಿ ಮಾಡೋರ್ನೆಲ್ಲ ಹಿಡ್ಕೊಂಡು ಇಟ್ಕೋಬೇಕು ಇದು ಜಗಳಾಡ್ತಿದ್ದಾರೆ ಅಂತ ನೋ ಇದೊಂದು ಅದೊಂದು ಒಳ್ಳೆಯ ಕಲೆ ಅದಕ್ಕೆ ಬೇಕಾದಷ್ಟು ನಾನು ಭಗವದ್ಗೀತೆ ಹೇಳಿದಾಗ ಮತ್ತು ಕೃಷ್ಣನ ವಿಚಾರ ಹೇಳಿದಾಗ ಹೇಳ್ತೀನಿ ಕೃಷ್ಣ ಕೂಡ ಒಳ್ಳೆ ಕುಸ್ತಿಪಟು ಹೀಗಾಗಿ ಆಂಜನೇಯ ದುರ್ಯೋಧನ ಇವರುಗಳೆಲ್ಲ ಕಂಸ ಜರಾಸಂಧ ಇವ್ರಗಳೆಲ್ಲ ಅಂದರೆ ಆಪೋನೆಂಟು ಬೇಕಲ್ಲ ಅದರಿಂದ ನಾವು ಕಂಸ ಜರಾಸಂಧನ್ನು ಹೇಳ್ತಾ ಇದ್ದೀವಿ ಈ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಅವನಿಗೆ ಯಾಕೆ ಅವನು ಸಿಂಧೂರ ಮತ್ತು ಎಣ್ಣೆ ಇವತ್ತಿನ ಆರಂಭ ಮಾಡಿದ್ದೇ ನಾವು ಕವಚ ಅಂದರೆ ವಜ್ರ ಕವಚ ನಮ್ಮೆಲ್ಲರಿಗೂ ಕೂಡ ಈ ಅಭಿಯಾನ ನಮ್ಮ ಇದೆ ಇವತ್ತು ವೀಣೆ ಎಲ್ಲ ಇಟ್ಕೊಂಡ್ಬಿಟ್ಟಿರೋದ್ರಿಂದ ನಮ್ಮ ಎಷ್ಟಮ್ಮ ಇದು ಇವತ್ತಿನ ಸಂಚಿಕೆ ಮತ್ತು ಹಾಂ ಎಂಟುನೂರ ಮೂವತ್ತ್ಮೂರನೇ ಸಂಚಿಕೆಯ ಈ ಮಾರುತಿ ಮಹಿಮೆಯ ಪಾರ್ಟ್ ಒಂಬತ್ತು ಈ ದೃಷ್ಟಿಯಲ್ಲಿ ನಾವು ಒಂದು ವಜ್ರ ಕವಚ ಲೇಪಿಸ್ಕೊಂಡು முந்தினிகை பிரயணம் அல்லவரை நமஸ்கார